ಹೀಗೆ ವಾ ಶಾಸ್ತ್ರಿಗಳು ಹೇಳ್ದಂಗೆ ಮುಂದಿನ ವಾರಕ್ಕೆ ಲಗ್ನಕ್ಕೆ ಒಳ್ಳೆ ದಿನ ಸಿಕ್ಕದೆ ಅವತ್ತೆ ಇಟ್ಕೊಬಿಡುವ. ಅಯ್ಯೋ ಬರೋ ವಾರನೇ ಅಂದ್ರೆ ಹೆಂಗೆ ಹೇಳಿ, ಇನ್ನೂ ಅಟ್ಟಿನಾಗೆ ಏಟೊಂದು ಕೇಮೆ ಬಿದ್ದವೆ, ಅಟ್ಟಿಗೆ ಸುಣ್ಣ ಬಣ್ಣ ಹೊಡಿಲಿಲ್ಲ, ಈಟೆಲ್ಲ ಕೇಮೆ ಇಟ್ಕೊಂಡು ಹೆಂಗ್ ಮಾಡಿ ಹೇಳು. ಅದಕ್ಕೆ ಸುಣ್ಣ ಬಣ್ಣ ಹೊಡಿದೇ ಇದ್ರೆ ಲಗ್ನ ಆಗದೆ ಏನಿರಕ್ಕಿಲ್ಲ ಅಣ್ಣ. ಏಟ್ ಬಿರ್ನ ಆತದೋ ಆರ್ತು ಒಳ್ಳೇದು, ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಬಿರ್ನೆ ಮಾಡ್ಕೊಂಬಿಡುವ. ಹೆಂಗ್ಯವ ನೀನೇನು ಯೋಚನೆ ಮಾಡ್ಬೇಡ, ದುಡ್ಡು ಒಂದು ಕೊಡು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ನಿನಗ್ ಕೊಟ್ಟು ಚೊಂಬಿಟ್ಕೋ ಅಂತ ಹೇಳಿಯ ನೋಡ್ಕೊ ಅಂಚನ. ನೀನ್ ಇವ್ರನ್ನ ನಂಬ್ಕೊಂಡು ಯಾವ ಕೆಲ್ಸಕ್ಕೂ ಕೈ ಹಾಕ್ಬೇಡ ಆಯ್ತಾ. ಯಾರನ್ನ ನಂಬ್ಕೊಂಡ್ ಮಾಡ್ಬೇಕು ಅಂತ ನನ್ ಸಂದ ಗೊತ್ತದೆ. ನೀವಿಬ್ರು ಕಚ್ಚಾಡ ತಿನ್ಸಿ ಮೈಸಾ ಮಗ ಮೈಸಾ. ಹೇಳು ಮಮ್ಮಿ, ವಾಟ್ ಇಸ್ ದ ಮ್ಯಾಟರ್? ಮುಂದಿನ ವಾರನೇ ಒಳ್ಳೆ ದಿನ ಸಿಕ್ಕದೆ, ಅವತ್ತೇ ಲಗ್ನ ಮಾಡ್ಬೇಕು ಅಂತ ನನ್ ತೀರ್ಮಾನ ಮಾಡ್ಬಿಟ್ಟಿವ್ನಿ, ಅವತ್ತೇ ನಿನ್ ಲಗ್ನ ಕಣ್ಲ ಮಗ. ಮಮ್ಮಿ ಇದೇನಿದು ಶಾಕು ನೋಡ್ ಮಮ್ಮಿ, ಮುಂದಿನ ವಾರನೇ ಲಗ್ನ ಅಂದ್ರೆ ನಂಗೆ ಇಷ್ಟ ಇಲ್ಲ, ಇದೇನ್ ತಮಾಷಿನ. ಮೊದ್ಲು ಬಿರ್ನೆ ಬಾ ಮಗ ಅಂತ ಫೋನ್ ಮಾಡ್ತೆ, ಈಗ ನೋಡಿದ್ರೆ ಲಗ್ನ ಆಗು ಅಂತ ಹೇಳ್ತೀಯಾ. ನೋಡ್ ಮಗ, ನಿಮ್ಮವ್ವ ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಮಾಡೋದು, ನಾನು ಹೇಳ ಮಾತು ಒಸಿ ಕೇಳು. ಅದ್ಯಾಕಂಗ್ ಕೋಪ ಮಾಡ್ಕೊಂಡು ಹೇಳಿಮಯ್ಯ ಕೇಳು. ಮಾವ ಈ ವಿಚಾರದಲ್ಲಿ ನೀನ್ ಬಾಯಾಕ್ಬೇಡ, ಸುಮ್ನಿರು. ಮೊದ್ಲೇ ಹೇಳಿದ್ರೆ ನಾನು ಯಾರ್ಗಾರ ವ್ಯವಸ್ಥೆ ಮಾಡಿ ಬರ್ತಿದ್ದೆ, ಅದ್ಬಿಟ್ಟು ಇವಾಗ ಹೇಳಿದ್ರೆ ಹೆಂಗ್ ಹೇಳು. ನನ್ನ ಹತ್ರ ಇವಾಗ ಇರೋದು ಎರಡೇ ಆಯ್ಕೆ, ಒಂದು ನಾನು ವಾಪಸ್ ಪಟ್ಟಣಕ್ಕೆ ಹೋಗ್ಬಿಟ್ಟು ಬರ್ಬೇಕು, ಇಲ್ಲ ಅಂದ್ರೆ 20 ಲಕ್ಷ ದುಡ್ಡು ಬೇಕು. Thank you.